ನಮ್ಮ ಮಕ್ಕಳ ಬೆಂಗಳೂರು ಅವ್ರಿಗೆ ಹೇಳ್ತಾರೆ ಎಷ್ಟು ಸೆಲ್ಫಿ ಇಸ್ಕೊಂಡಿದ್ದೀರ ನನ್ನ ಹತ್ರ, 1 ಲಕ್ಷ 2 ಲಕ್ಷ ಏನಕ್ಕೆ ಇಸ್ಕೊಂಡಿರ, ನನ್ನಿಂದ ಪಬ್ಲಿಸಿಟಿ ಮಾಡ್ಕೊಳತ್ತ, ಎಷ್ಟು ಜನ ಬಂದಿದ್ದಾರೆ ಥಿಯೇಟ್ರಿಗೆ, ಹೌ ಮೆನಿ ಪೀಪಲ್ ಯು ಆರ್ ಕಮ್ ಟು ಥಿಯೇಟರ್, ಯಾಕೆ ಕನ್ನಡ ಪಿಕ್ಚರ್ ನೋಡ್ಕೊಡ್ತು ಅಂತಾನ, ಅಥವಾ ನೀವು ಕನ್ನಡಿಗರಲ್ಲ ಅಂತಾನ, ನನಗೆ ತಮಿಳವರು ತೆಲುಗು ಅವರು ಹಿಂದಿ ಅವರು ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಕನ್ನಡದವ್ರು ಬಿಟ್ಟೆ ನಿಮಗೆ ಗ್ರಾಫಿಕ್ಸ್ ಪಿಕ್ಚರ್ ಬೇಕಲ್ವಾ, ಗ್ರಾಫಿಕ್ಸು ಬರೀ ಗ್ರಾಫಿಕ್ಸ್ ಮಾಡಿ ಪಿಕ್ಚರ್ ಬಿಡ್ತೀನಿ ನೋಡ್ತೀರಾ, ನಮ್ಮನ್ನು ನೋಡೋದೇ ಬೇಡ ಅಲ್ವಾ, ಯಾಕೆ ಹೋಗ್ತೀಯ ಸಿನಿಮಾಗೆ, ವಾಟ್ ಯು ಗೋ, ಒಳ್ಳೆ ಸಿನಿಮಾ ಎಂಟರ್ಟೈನ್ಮೆಂಟ್ ಯಾವುದಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ತಾವು ಇರೋದು ಬೆಂಗಳೂರಲ್ಲಿ, ಬೆಂಗಳೂರು ಇರೋದು ಕರ್ನಾಟಕದಲ್ಲಿ, ಕರ್ನಾಟಕ ಕನ್ನಡಿಗರು ಸೇರಿರೋದು. ತೆಲುಗು ಪಿಕ್ಚರ್ ನೋಡಬೇಡಿ ಅಂತ ನಾನು ಹೇಳಲ್ಲ, ನನ್ನ ಮಕ್ಕಳ ಕನ್ನಡ ಪಿಕ್ಚರ್ ನೋಡಿಲ್ಲ ಅಂದರೆ ನನ್ನ ಮಕ್ಕಳ ನೀವು ಮನುಷ್ಯರೊಂದು ಜೀವನನ ಮನೆ ತಾಯಿ. ಇವತ್ತು ಕನ್ನಡಿಗರಿಗೂ ಹೇಳ್ತಾ ಇದ್ದೀನಿ ಕೆಲವ್ರಿಗೆ, ಮನೆ ಒಬ್ಬ ವ್ಯಕ್ತಿಯಿಂದ ಅನಾಬಾವು ಬಳಿ ಬರ್ತಾ ಇದೆ. ನಾನು ಕೇಳಿದವ್ರಿಗೆ ನೀನು ಕನ್ನಡಿಗನ ಅಂದೆ, ಹೌದಣ್ಣ ಅಂದ, ಲೋಫರ್ ನಮ್ಮ ಮನೇಲಿ ನಮ್ಮ ತಾಯಿ ಮುಖ್ಯ ಕಣ, ಪಕ್ಕದ ಬರೀ ತಾಯಿ ಇಲ್ಲ, ನೀನು ಇಷ್ಟಪಟ್ಟೆ ನಮ್ಮ ಮನೇಲಿ ನಮ್ಮ ತಾಯಿನ ಇಷ್ಟಪಟ್ಟೆ ಅಲ್ಲ, ನೀನು ನನ್ನ ಎಕ್ಕಡೆ ಸಮರ ಸಾಯಿಸ್ಬಿಡ್ತೀನಿ ಹೋಗು. ಬಾವು ಬಳಿ ಬರ್ತಾ ಇದೆ 350 ಕೋಟಿ ಫುಲ್ ಗ್ರಾಫಿಕ್. ಇದು ಕನ್ನಡಿಗರು ಕೆಲವರು ಹೇಳ್ತಾರಲ್ವಾ, ನಾನು ಬೇರೆಯವ್ರಿಗೆ ಹೇಳ್ತಾ ಇಲ್ಲ, ಆಚ ಕಡೆ ಇರೋರಿಗೆ. ಯಾಕಂದರೆ ನಾನು ಅಲ್ಲಿ ರಿಲೀಸ್ ಮಾಡಿಲ್ಲ, ಮಾಡೋಕ್ಕಾಗಿಲ್ಲ, ಯಾಕಂದರೆ ಈ ತೆಲುಗು ಪಿಕ್ಚರ್ಗಳೆಲ್ಲ ತೊಗೊಂಬಿಟ್ರು, ಅರ್ಥ ಆಯ್ತಾ, ಕನ್ನಡ ಪಿಕ್ಚರ್ ನಂದು ಮಾತ್ರ ಬಿಟ್ಟವ್ರೆ. ಎಷ್ಟೋ ಜನ ನೀವು ಮನೇಲಿ ನೋಡಿದ್ದೀರಾ, ವಿಸಿಲ್ ಹೊಡೆದಿದ್ದೀರಾ, ಚಪ್ಪಾಳೆ ಹೊಡೆದಿದ್ದೀರಾ, ಥಿಯೇಟ್ರಲ್ಲಿ ಯಾಕೆ ಬರೋಲ್ಲ, ದುಡ್ಡು ಕೊಟ್ಟು ನೋಡಬೇಕಾಗುತ್ತೆ ಅಂತಾನ. ನನ್ನ ಮಗಂದು ಹುಚ್ಚಾ ವೆಂಕಟ ಫ್ರೀಯಾಗಿ ನೋಡ್ಬೇಕಲ್ವಾ, ಹುಚ್ಚಾ ವೆಂಕಟ ದುಡ್ಡೇ ಬೇಡವಾ, ಹುಚ್ಚಾ ವೆಂಕಟ ಬರೀ ಊಟ ಇಲ್ಲದೆ ಬದುಕೊಡ್ತಾನ, ಹುಚ್ಚಾ ವೆಂಕಟ ಊಟ ಬೇಡ, ಹಾಗಂದ್ರೆ ನೀವು ಕೊಡೋ ದುಡ್ಡಿಂದ ಊಟ ಅಲ್ಲ. ನಾನು ಎಷ್ಟೋ ಜನಕ್ಕೆ ಊಟ ಹಾಕಿರೋದು, ಕೋಟಿ ಕೋಟಿ ಜನಕ್ಕೆ ಊಟ ಹಾಕಿದ್ದೀನಿ ನಾನು ಇವತ್ತು ಅಷ್ಟೇ. ನನ್ನನ್ನು ನಾನು ತುಳಿಯೋಕ್ಕಾಗಲ್ಲ, ನಾನು ಸೂಪರ್ ಸ್ಟಾರ್ ಆಗಾಯಿತು. ಇಡೀ ವರ್ಲ್ಡ್ ಇರೋವರೆಗೂ, ಇಡೀ ಪ್ರಪಂಚ ಇರೋವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದಾರ? ಅರ್ಥ ಆಯ್ತಾ? ನನ್ನ ವಯಸ್ಸು ಎಷ್ಟು ಮ್ಯಾಚ್ಗೆ ಆಗಬೇಕು, ನಿಮ್ಮ ವಯಸ್ಸು ಏನೋ ಸಾಧನೆ ಮಾಡಿದ್ದೀರಾ. ಇಲ್ಲಿಂದ ನಾನು ಅಮೇರಿಕಾಗೆ ಹೋಗಿದ್ದೀನಿ, ಪಾಕಿಸ್ತಾನ್ಗೆ ಹೋಗಿದ್ದೀನಿ, ಚೈನಾಗೆ ಹೋಗಿದ್ದೀನಿ, ಜಪಾನ್ಗೆ ಹೋಗಿದ್ದೀನಿ, ಜರ್ಮನಿಗೆ ಹೋಗಿದ್ದೀನಿ, ಲಂಡನ್ಗೆ ಹೋಗಿದ್ದೀನಿ, ಸಿನಿಮಾಯಿಂದ ಅಲ್ಲ ಕಣ, ಮನಸ್ಸಿಂದ, ನನ್ನ ಬ್ರೈನ್ಸಿಂದ. ಇವತ್ತು ಸಿನಿಮಾ ಕೂಡ ಅಲ್ಲಿ ಹೋಗ್ತಾ ಇದ್ದೆ, ಮ್ಯಾಚ್ಗೆ ಆಗಬೇಕು ನನ್ನ ಮಕ್ಕಳರ. ನನ್ನ ಮಗನ ಡೋಲ್ ಹೊಡಿತಾರೆ, ಹೊಡೀಲಿ ಡೋಲು. ಇವತ್ತು ಎಷ್ಟು ಜನ ತೆಲುಗು ಪಿಕ್ಚರ್ ನೋಡ್ತಾ ಅವ್ರು ಗೊತ್ತಾ, ಅವ್ರು ಅರ್ಧ